ಹಲೋ ನನ್ನ ಕುಟುಂಬದವರೇ, ಹೇಗಿದ್ರೆ ಎಲ್ಲರೂ? ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೂಪರ್ ಆಗಿರುವಂಥ ಮೀನ್ ರೆಸಿಪಿ, ಮೀನ್ ಸಾರ್, ಮೀನ್ ಸಾಂಬಾರ್. ಹಾಹಾ, ನೋಡಿ ಎಷ್ಟೊಂದು ಚೆನ್ನಾಗಿ ಕಾಣ್ತಾ ಉಂಟು. ಅಷ್ಟೇ ಟೇಸ್ಟ್ ಕೂಡ ಇರುತ್ತೆ. ಇದೇ ಮೀನಿಗೆಲ್ಲ, ಯಾವುದೇ ಮೀನಿಗೆ ನೀವು ಈ ಮಸಾಲವನ್ನು ಹಾಕಿ ಮಾಡಿ ಆಮೇಲೆ ಇದರ ರುಚಿ ನೋಡಿ ನೀವು ಖಂಡಿತವಾಗಲೂ ನನಗೆ ಕಮೆಂಟ್ ಮಾಡಿ ಹೇಳ್ತೀರಾ, ಅಷ್ಟೊಂದು ಚೆನ್ನಾಗಾಗುತ್ತೆ. ಖಂಡಿತವಾಗಲೂ ಇದನ್ನು ನೀವು ಟ್ರೈ ಮಾಡಿ ನೋಡಿ. ಓಕೆ, ಇಲ್ಲಿ ನಾನು ಹಲ್ವಾ ಮೀನು ಹೇಳ್ತಾರೆ, ಮಾಂಜಿ ಮೀನು ಹೇಳ್ತಾರೆ, ಪಾಂಪ್ಲೆಟ್, ಕಪ್ಪು ಪಾಂಪ್ಲೆಟ್ ಕೂಡ ಹೇಳ್ತಾರೆ ಕೆಲವರು ಇದಕ್ಕೆ, ಬ್ಲ್ಯಾಕ್ ಪಾಂಪ್ಲೆಟ್ ಅಂತ ಹೇಳಿ. ಅದನ್ನು ನಾನು ಇಲ್ಲಿ ತೊಗೊಂಡಿದ್ದೀನಿ. ಯಾವುದೇ ಬೇರೆ ಮೀನು ಕೂಡ ನೀವು ತೊಗೊಳ್ಬೋದು, ಇದೇ ಬೇಕಂತ ಏನೂ ಇಲ್ಲ. ಹಾಗಾಗಿ ಯಾವುದೇ ಮೀನಿದೆ ಆದರೆ ಅದಕ್ಕೆ ಈ ಮಸಾಲ ನೀವು ಹಾಕ್ಬೋದು. ಇಲ್ಲಿ ಮಸಾಲ ನೋಡ್ಬೋದು ನೀವು. ಮಸಾಲದಲ್ಲಿ ನಾನಿಲ್ಲಿ ಹಸಿಮೆಣಸು ತೊಗೊಂಡಿದ್ದೀನಿ. ತುಂಬ ಖಾರ ಇದೆ ಆದರೆ ಸ್ವಲ್ಪ ಕಮ್ಮಿ ತೊಗೊಳ್ಳಿ. ಮಸಾಲಕ್ಕೆ ಹೆಚ್ಚಾಗಿ ಖಾರ ಇಲ್ಲದ ಹಸಿಮೆಣಸು ತೊಗೊಂಡ್ರೇ ಬೆಸ್ಟ್. ಅರ್ಧ ಕಪ್ಪಷ್ಟು ಬೆಳ್ಳುಳ್ಳಿ, ಒಂದು ಕಪ್ಪಷ್ಟು ತೆಂಗಿನ ತುರಿ, ದೊಡ್ಡ ತುಂಡು ಶುಂಠಿ ಹಾಗೂ ಸ್ವಲ್ಪ ಜಾಸ್ತಿನೇ ಇಲ್ಲಿ ಕೊತ್ತಂಬರಿ ಸೊಪ್ಪು ನಾನು ತೊಗೊಂಡಿದ್ದೀನಿ. ಇವೆಲ್ಲವನ್ನು ನಾವು ಮಿಕ್ಸಿ ಜಾರ್ ಹಾಕಿ ಗ್ರೈಂಡ್ ಮಾಡಲಿಕ್ಕುಂಟು. ನಾನಿಲ್ಲಿ ಸಣ್ಣ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ. ಎಲ್ಲವನ್ನು ಒಟ್ಟಿಗೆ ಹಾಕಿ ಬೇಕಿದ್ರೆ ಇದಕ್ಕೆ ಒಂದು ಟೊಮೆಟೊ ಕೂಡ ನೀವು ಆ್ಯಡ್ ಮಾಡ್ಬೋದು. ಇಲ್ಲದಿದ್ದರೆ ಇದೇ ರೀತಿ ಮಾಡಿದರೂ ತುಂಬ ಚೆನ್ನಾಗಾಗುತ್ತೆ. ಟೊಮೆಟೊ ಇಲ್ಲದೇನೂ ಈ ಮಸಾಲ ತುಂಬ ಟೇಸ್ಟ್ ಆಗುತ್ತೆ. ಓಕೆ, ಎಲ್ಲವನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ತೀನಿ ಹಾಗೂ ನೈಸಾಗಿ ಇದನ್ನು ಗ್ರೈಂಡ್ ಮಾಡ್ತೀನಿ. ನೀರು ಸ್ವಲ್ಪನೇ ಹಾಕಿ ಈ ರೀತಿ ಗ್ರೈಂಡ್ ಮಾಡಿ. ಓಕೆ, ಇವಾಗ ಒಂದು ಕಪ್ ತಗೊಂಡಿದ್ದೀನಿ. ಬೇರೆ ಏನೆಲ್ಲ ಮಸಾಲ ಬೇಕು ನೋಡಿ, ಅದನ್ನೆಲ್ಲ ಫಸ್ಟಿಗೆ ರೆಡಿ ಮಾಡಿ ಇಟ್ಕೊಳ್ಳೋಣ. ಇಲ್ಲಿ 2 ಚಮಚದಷ್ಟು ನಾನು ಚಿಲ್ಲಿ ಪೌಡರ್ ಹಾಕಿದ್ದೀನಿ. ತುಂಬ ಖಾರ ಇದೆ ಆದರೆ ಸ್ವಲ್ಪ ಕಮ್ಮಿನೇ ಹಾಕಿ, ಯಾಕೆಂದರೆ ಹಸಿಮೆಣಸು ಕೂಡ ಹಾಕಿದ್ದೀರಿ, ಹಾಗಾಗಿ ಅದು ಖಾರ ಕಮ್ಮಿ ತಿನ್ನುವರು ಇದನ್ನು ಸ್ಕಿಪ್ ಕೂಡ ಮಾಡ್ಬೋದು. ಸ್ವಲ್ಪ ಅರಶಿನ ಪೌಡರ್, 1/4 ಸ್ಪೂನಷ್ಟು ಜೀರಿಗೆ, ನೆಕ್ಸ್ಟ್ ಇದಕ್ಕೆ ನಾನು 1/2 ಸ್ಪೂನಷ್ಟು ಕೊತ್ತಂಬರಿ ಪೌಡರ್, ಇಷ್ಟನ್ನು ಹಾಕಿ ಇಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ. ಹೀಗೆ ಇದನ್ನು ಕೂಡ ಪಕ್ಕದಲ್ಲಿ ಇಟ್ಕೊಳ್ಳೋಣ. ಹಾಗೂ ಇಲ್ಲಿ ಲಿಂಬೆ ಗಾತ್ರದಷ್ಟು ನಾನು ಹುಳಿ ತೊಗೊಂಡಿದ್ದೀನಿ. ನೋಡ್ಬೋದು ನೀವು, ಲಿಂಬೆ ಗಾತ್ರದಷ್ಟು ಹುಳಿ. ಇದನ್ನು ಕೂಡ 1 ಕಪ್ಪಿಗೆ ಹಾಕಿ ನೀರನ್ನು ಹಾಕಿ ಇಡ್ತಾ ಇದ್ದೀನಿ. ಸ್ವಲ್ಪ ನೀರು ಮಾಡಿ ಹುಳಿಯನ್ನು ಇಡ್ಲಿಕ್ಕೊಂಡು ಲಾಸ್ಟಿಗೆ ಇದೆಲ್ಲ ನಮಗೆ ಉಪಯೋಗಕ್ಕೆ ಬೀಳುತ್ತೆ. ಓಕೆ, ಇವಾಗ ಎಲ್ಲ ರೆಡಿಯಾಗಿದೆ ಮಸಾಲ. 1 ಕಡಾಯಿ ತಗೊಳ್ಳಿ, ಅದರಲ್ಲಿ 1/4 ಕಪ್ಪಷ್ಟು ನೀವು ಎಣ್ಣೆನು ಹಾಕಬೇಕು. ಇಲ್ಲಿ ಎಣ್ಣೆ ಸ್ವಲ್ಪ ಜಾಸ್ತಿ, ಹಾಗೂ ನಾನಿಲ್ಲಿ ತೆಂಗಿನ ಎಣ್ಣೆ ಯೂಸ್ ಮಾಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾನು 2 ಸಣ್ಣ ನೀರುಳ್ಳಿಯನ್ನು ಹಾಕಿದ್ದೀನಿ. ದೊಡ್ಡ ನೀರುಳ್ಳಿ ಆದರೆ 1 ಸಾಕು, ಮೀಡಿಯಂ ಸೈಜ್ ಆದರೆ 1-2 ಹಾಕಿ ನೀವು, ಚೆನ್ನಾಗಾಗುತ್ತೆ. ಇವಾಗ ಇಲ್ಲಿ ನೀರುಳ್ಳಿ ಉಂಟು ನೋಡಿ, ಚೆನ್ನಾಗಿ ಕೆಂಪಾಗುವವರೆಗೂ ನಾವು ಫ್ರೈ ಮಾಡಲಿಕ್ಕೆ ಉಂಟು. ಸರಿಯಾಗಿ ಕೆಂಪಾಗಬೇಕು. ನೀರುಳ್ಳಿಯು ಬೇಕಿದ್ರೆ ಸ್ವಲ್ಪ ಜಾಸ್ತಿನೂ ಹಾಕ್ಬೋದು, ತುಂಬ ಚೆನ್ನಾಗಾಗುತ್ತೆ. ಇಲ್ಲದಿದ್ರೆ ಕಮ್ಮಿನೂ ಹಾಕ್ಬೋದು ನೀವು, ಏನಾಗೋದಿಲ್ಲ. ಓಕೆ, ಸ್ವಲ್ಪ ಕೆಂಪಾಗೋವರೆಗೆ ಇದನ್ನು ನಾವು ಫ್ರೈ ಮಾಡೋಣ. ಓಕೆ, ಇಲ್ಲಿ ನೀರುಳ್ಳಿ ನೋಡ್ಬೋದು ಕಲರ್ ಚೇಂಜ್ ಆಗಿದೆ. ಈ ರೀತಿ ಬಂದರೆ ಸಾಕಿಲ್ಲಿ. ಇವಾಗ ಇದೇ ಎಣ್ಣೆಗೆ ನಾನು ಇಲ್ಲಿ ಸ್ವಲ್ಪ ಜಜ್ಜಿದ ಕಾಳುಮೆಣಸನ್ನು ಹಾಕ್ತಾ ಇದ್ದೀನಿ. ತುಂಬ ಚೆನ್ನಾಗಾಗುತ್ತೆ. ಪೆಪ್ಪರ್ ಪೌಡರ್ ಕೂಡ ನೀವಿಲ್ಲಿ ಯೂಸ್ ಮಾಡ್ಬೋದು. ಆಮೇಲೆ ಇದಕ್ಕೆ ಹಾಕ್ತಾ ಇದ್ದೀನಿ ನಾನು ಗ್ರೈಂಡ್ ಮಾಡಿದ ಮಸಾಲ. ಮಸಾಲವನ್ನು ಹಾಕಿ ಇದರ ಹಸಿವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡಲಿಕ್ಕೆ ಉಂಟಿಲ್ಲಿ. ಯಾಕೆಂದರೆ ಇದರಲ್ಲಿ ನಾವು ಬೆಳ್ಳುಳ್ಳಿ, ಶುಂಠಿ ಎಲ್ಲ ಹಸಿಯಾಗೆ ಹಾಕಿದ್ವಲ್ವ, ಹಾಗಾಗಿ ಅದು ಫ್ರೈ ಆದ್ರೇ ಚೆನ್ನಾಗಾಗೋದು. ಓಕೆ, ಇದನ್ನು ಫ್ರೈ ಮಾಡೋಣ. ಕರೆಕ್ಟಾಗಿ ಇದರ ಕಲರ್ ಚೇಂಜ್ ಆಗೋವರೆಗೂ ನಾವು ಫ್ರೈ ಮಾಡಲಿಕ್ಕೆ ಉಂಟು. ಇದರೊಂದಿಗೆ ನಾನು ಏನು ಮಾಡ್ತೀನಿ ಅಂದರೆ, ನಾವು ರೆಡಿ ಮಾಡಿ ಇಟ್ಟಿದ್ವಿ ನೋಡಿ ಮಸಾಲ 1 ಕಪ್ಪಲ್ಲಿ ಹಾಕಿ, ಅದನ್ನು ಕೂಡ ಒಟ್ಟಿಗೆನೆ ನಾನಿಲ್ಲಿ ಹಾಕ್ತೀನಿ. ಇದನ್ನು ಕೂಡ ಇದರೊಂದಿಗೆ ಹಾಕೋಣ. ಓಕೆ, ಇವಾಗ ಎಲ್ಲ ಮಸಾಲ ಒಟ್ಟಿಗೆ ಆಗಿದೆ. ಬೇಕಿದ್ರೆ ಸ್ವಲ್ಪ ನೀವು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ನೀವು ಸೇರಿಸ್ಬೋದು. ಇವಾಗಲೇ ನಾನು ಆಮೇಲೆ ಹಾಕ್ತೀನಿ. ಓಕೆ, ಸರಿಯಾಗಿ ಈ ಮಸಾಲ ನಾವು ಫ್ರೈ ಮಾಡಲಿಕ್ಕುಂಟು. ಫುಲ್ ಡ್ರೈ ಆಗೋವರೆಗೂ, ಆಯಿಲ್ ಎಲ್ಲ ಮೇಲೆ ಬರೋವರೆಗೂ ನಾವು ಈ ಮಸಾಲವನ್ನು ಫ್ರೈ ಮಾಡೋಣ. 5-6 ನಿಮಿಷ ಆದರೂ ತಾಗುತ್ತೆ. ಓಕೆ, ಕರೆಕ್ಟಾಗಿ ಇದನ್ನು ಫ್ರೈ ಮಾಡಿ. ಗ್ಯಾಸನ್ನು ಸ್ಲೋವಲ್ಲಿ ಇಟ್ಟಿದ್ದೀನಿ ಇವಾಗ. ಓಕೆ, ನೋಡ್ಬೋದು ಇವಾಗ ನೀವು ನೋಡಿ ಮಸಾಲ ಎಷ್ಟು ಡ್ರೈ ಆಗಿದೆ ನೋಡ್ಬೋದು. ಚೆನ್ನಾಗಿ ಫ್ರೈ ಕೂಡ ಆಗಿದೆ ಇವಾಗ ಎಲ್ಲ ಮಸಾಲ ನೋಡಿ. ಈ ರೀತಿ ಬರಬೇಕು. ನೋಡುವಾಗ ನಿಮ್ಗೆ ಗೊತ್ತಾಗುತ್ತೆ ನೀರೆಲ್ಲ ಹಿಂಗೆ ಹೋಗಿದೆ ಇದರಲ್ಲಿ. ಇವಾಗ ಇದು ಸರಿಯಾಗಿ ರೆಡಿಯಾಗಿದೆ.
ಈ ಟೈಮಲ್ಲಿ ನಾನು ಇದಕ್ಕೆ ಮೀನ್ ಪೀಸಸ್ ಇದೆ ನೋಡಿ, ಅದನ್ನು ಹಾಕ್ತಾ ಇದ್ದೀನಿ. ನೀರೆಲ್ಲ ಏನೂ ಹಾಕ್ತಾ ಇಲ್ಲ, ಅದಕ್ಕಿಂತ ಮೊದಲೇ ನಾನಿಲ್ಲಿ ಮೀನನ್ನು ಹಾಕಿದ್ದೀನಿ. ಓಕೆ, ಈ ಮಸಾಲದಲ್ಲಿ ಈ ಮೀನನ್ನು ಸ್ವಲ್ಪ ಒಂದು ನಿಮಿಷ, ಜಾಸ್ತಿ ಬೇಡ, ಜಾಸ್ತಿ ಫ್ರೈ ಎಲ್ಲ ಮಾಡಲಿಕ್ಕಿಲ್ಲ, ಹುಡಿಯಾಗುತ್ತೆ ಮೀನು ಆಮೇಲೆ. ಹಾಗಾಗಿ ಒಂದು ನಿಮಿಷ ಇದನ್ನು ಸರಿಯಾಗಿ ಈ ರೀತಿ ಮಿಕ್ಸ್ ಮಾಡಿ ಹೀಗೆ. ಈ ರೀತಿ ಮಾಡಿದರೆ ಆಯಿತು, ನೀವು ಕರೆಕ್ಟಾಗಿ ಮಿಕ್ಸ್ ಆಗಲಿ ಮಸಾಲೆ ಎಲ್ಲ. ಓಕೆ, ಇವಾಗ ಇಲ್ಲಿ ಮಸಾಲೆ ಎಲ್ಲ ಕರೆಕ್ಟಾಗಿ ಮಿಕ್ಸ್ ಆಗಿದೆ ನೋಡ್ಬೋದು ನೀವು. ಒಂದು ನಿಮಿಷ ಆಗಿದೆ. ಓಕೆ, ಗ್ಯಾಸನ್ನು ಇವಾಗಲೂ ನಾನು ಸ್ಲೋವಲ್ಲೇ ಇಟ್ಟಿದ್ದೀನಿ. ಓಕೆ, ಒಂದು ನಿಮಿಷ ಆಗಿದೆ, ಮೀನು ಮಸಾಲದೊಂದಿಗೆ ಸರಿಯಾಗಿ ಮಿಕ್ಸ್ ಆಗಿದೆ. ಇವಾಗ ನಾನು ಇದಕ್ಕೆ ನೀರನ್ನು ಸೇರಿಸ್ತಾ ಇದ್ದೀನಿ. ನಾನು ಮಸಾಲ ತೊಳೆದ ನೀರಿರುತ್ತೆ ನೋಡಿ ಮಿಕ್ಸಿಯಲ್ಲಿ, ಅದನ್ನೇ ಇದಕ್ಕೆ ಹಾಕಿದ್ದೀನಿ. ನಾನು ತುಂಬ ತೆಳುವಾಗಿ ಮಾಡಲಿಕ್ಕಿಲ್ಲ, ಹಾಗೂ ತುಂಬ ದಪ್ಪನೂ ಇಡಲಿಕ್ಕಿಲ್ಲ. ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಸೇರಿಸ್ತಾ ಇದ್ದೀನಿ. ನೀವು ಮೊದಲೇ ಬೇಕಿದ್ದರೂ ಹಾಕ್ಬೋದು. ಓಕೆ, ಚೆನ್ನಾಗಿ ಇವಾಗ ಇದನ್ನು ಮಿಕ್ಸ್ ಮಾಡೋಣ. ಒಮ್ಮೆಲೆ ನಿಮಗೆ ತುಂಬ ದಪ್ಪನೇ ಇಷ್ಟ ಅಂತಾದರೆ ನೀವು ತುಂಬ ನೀರನ್ನು ಹಾಕಬೇಕಂತ ಏನಿಲ್ಲ. ಮಸಾಲ ಸ್ವಲ್ಪ ಗಟ್ಟಿ ಮಸಾಲ ರೀತಿ ಕೂಡ ಇದನ್ನು ನೀವು ಮಾಡಿ ತಿನ್ಬೋದು. ಓಕೆ, ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿ ನೀವು ನೋಡ್ಬೋದು ಮಸಾಲ ಇಲ್ಲಿ ತುಂಬ ಥಿಕ್ ಆಗಿದೆ, ಅಂದರೆ ಗಟ್ಟಿ ಇದೆ ನೋಡ್ಬೋದು ನೀವು. ದಪ್ಪ ಇದೆ ಮಸಾಲ ನೋಡಿ, ತುಂಬ ದಪ್ಪ ಇದೆ. ಹಾಗಾಗಿ ನಾನು ಇದಕ್ಕೆ ನೀರನ್ನು ಸೇರಿಸ್ತೀನಿ. ನೀರು ಸೇರಿಸೋಕ್ಕಿಂತ ಮುಂಚೆ ಹುಳಿ ನೀರನ್ನು ನಾನು ಹಾಕ್ತೀನಿ. ಆಮೇಲೆ ಎಷ್ಟು ಬೇಕು ನೀರು ನೋಡ್ಕೊಂಡು ನಾವು ಆವಾಗ ಹಾಕ್ಬೋದು. ಹುಳಿ ನೀರು ಎಲ್ಲವನ್ನು ಇದಕ್ಕೆ ಹಾಕಿ ಕರೆಕ್ಟಾಗುತ್ತೆ, ಸ್ವಲ್ಪ ಹುಳಿ ಇದ್ರೇ ಚೆನ್ನಾಗಾಗುತ್ತೆ ಇದು. ಓಕೆ, ಇವಾಗ ಹುಳಿ ನೀರು ಹಾಕಿದ್ದೀನಿ, ಹಾಗೂ ಸ್ವಲ್ಪ ಮಸಾಲೆ ನೀರು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಕೈಯಿಂದ ಮಿಕ್ಸ್ ಮಾಡ್ತಾ ಇಲ್ಲ, ಈ ರೀತಿ ಅಲ್ಗಾಡಿಸ್ತಾ ಇದ್ದೀನಿ. ಯಾಕೆ ಗೊತ್ತುಂಟ, ಕೆಲವೊಮ್ಮೆ ಮೀನು ಹುಡಿಯಾಗುತ್ತೆ ಬೇಗನೆ. ಓಕೆ, ಮೆಲ್ಲನೆ ಸೈಡಿಂದ ಇದನ್ನು ಈ ರೀತಿ ತಿರುಗಿಸಿ. ಇನ್ನೂ ಕೂಡ ತುಂಬ ದಪ್ಪ ಇದೆ ಅಂತ ಎನಿಸಿದರೆ ನೀವು ಇನ್ನು ಕೂಡ ನೀರನ್ನು ಹಾಕ್ಬೋದು. ಇವಾಗ ನಾನು ಇದನ್ನು ಮುಚ್ಚಿ ಇಡ್ತೀನಿ, ಚೆನ್ನಾಗಿ ಒಂದು ಕುದಿ ಬರಲಿ. ಒಳ್ಳೆ ಕುದಿ ಬಂದಮೇಲೆ ಇದನ್ನು ಆಫ್ ಮಾಡಿದರೆ ಆಯಿತು. ಓಕೆ, ಸುಮಾರು ಹೊತ್ತು ಬೇಯಿಸ್ಲಿಕ್ಕಿಲ್ಲ, ಒಂದು ಚೆನ್ನಾಗಿ ಕುದಿ ಬರಬೇಕು ಅಷ್ಟೇ. ನೋಡಿ, ಕುದಿತಾ ಉಂಟು ಇವಾಗ ನೋಡ್ಬೋದು, ನಾಲ್ಕು ಸೈಡಿಂದ ಕೂಡ ಕುದಿತಾ ಉಂಟು. ಇವಾಗ ಇದು ರೆಡಿಯಾಗಿದೆ, ಎಣ್ಣೆ ಎಲ್ಲ ಚೆನ್ನಾಗಿ ಮೇಲೆ ಬಿಟ್ಟಿದೆ, ಘಮಘಮ ಅಂತ ಪರಿಮಳ ಕೂಡ ಬರ್ತಾ ಉಂಟು. ತುಂಬ ಚೆನ್ನಾಗಾಗತ್ತೆ ಈ ರೀತಿ ನೀವು ಸಾರು ಮಾಡಿದರೆ. ನೋಡಿ, ರೆಡಿಯಾಗಿದೆ ನೋಡ್ಬೋದು. ಗ್ಯಾಸನ್ನು ಆಫ್ ಮಾಡಿದ್ದೀನಿ. ಇವಾಗ ಬೇಕಿದ್ರೆ ಮೇಲ್ಗಡೆಯಿಂದ ಕೊತ್ತಂಬರಿ ಸೊಪ್ಪನ್ನು ನೀವು ಹಾಕ್ಬೋದು. ಇಷ್ಟು ತೆಳುವಾಗಿ ನಾನು ಇಟ್ಟಿದ್ದೀನಿ, ತುಂಬ ಚೆನ್ನಾಗಾಗತ್ತೆ ಈ ರೀತಿ ಇದ್ದರೆ. ಓಕೆ, ಇವಾಗ ಮೀನ್ ಮಸಾಲ ರೆಡಿಯಾಗಿದೆ. ಖಂಡಿತವಾಗಲೂ ಇದನ್ನು ನೀವು ಟ್ರೈ ಮಾಡಿ ಆಮೇಲೆ ನನಗೆ ಹೇಳಿ ಯಾವ ರೀತಿ ಆಗಿತ್ತಂತ ಹೇಳಿ. ನನ್ನ ರೆಸಿಪಿ ನಿಮಗೆ ಇಷ್ಟ ಆಯ್ತಂತಾದರೆ ಈವಾಗಲೇ ಲೈಕ್ ಮಾಡಿ. ಈ ಮೀನು ನಿಮಗೆ ಇಷ್ಟ ಅಂತಾದರೆ ಆವಾಗಲೂ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಜೊತೆ, ಎಲ್ಲರ ಜೊತೆ ನನ್ನ ರೆಸಿಪಿಯನ್ನು ಶೇರ್ ಮಾಡಿ. ಹಾಗೂ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲದಿದ್ದರೆ ಈವಾಗಲೇ ಸಬ್ಸ್ಕ್ರೈಬ್ ಮಾಡಿ. ನಾಳೆ ಸಿಗ್ತೀನಿ ಒಳ್ಳೆಯ ಒಂದು ರೆಸಿಪಿಯೊಂದಿಗೆ. ನೋಡಿ, ಎಷ್ಟೊಂದು ಚೆನ್ನಾಗಿ ಕಾಣ್ತಾ ಉಂಟು. ಟೇಕ್ ಕೇರ್, ಬಾಯ್ ಬಾಯ್.